stay safe, Bella. ಸ್ಟಾರ್ಟ್ ಆದಾಗಿಂದ ನಮ್ಮ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಬಂದು ಬಾಲ್ಕನಿ ಆಗಿದೆ. ಸೊ ಎಲ್ಲೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ, ಫ್ರೆಶ್ ಗಾಳಿ ತಗೊಳ್ಬೇಕು ಅಂತಂದ್ರೆ ನಾವು ಇಲ್ಲೇ ಬಾಲ್ಕನಿಯಲ್ಲೇ ಬಂದು ಕುತ್ಕೊಳ್ಬೇಕು. ಸೊ ಟೀ ಟೈಮ್ ಅಲ್ಲಿ ಬಂದು ನಾವು ಆಲ್ಮೋಸ್ಟ್ ಇಲ್ಲೇ ಕುತ್ಕೊಳ್ತಾ ಇದೀವಿ. ಹಾಗೆ ಇಲ್ಲಿ ಕ್ಲೈಮೇಟ್ ಕೂಡ ಅಷ್ಟೇ, ತುಂಬಾನೇ ಇವಾಗ್ಲೂ ಮಳೆ ಬರಂಗಾಗತ್ತೆ ಸಾಯಂಕಾಲ. ಬೆಳಗ್ಗೆ ಸ್ವಲ್ಪ ಬಿಸಿಲು ಇರುತ್ತೆ, ಸಾಯಂಕಾಲ ಆಗೋಣ ಮಳೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಕ್ಲೌಡಿ ಆಗಿರುತ್ತೆ, ಚೆನ್ನಾಗಿರುತ್ತೆ ಇಲ್ಲಿ ಕುತ್ಕೊಂಡು ಇದೆಲ್ಲ ನೋಡ್ಕೊಂಡು ಕಾಫಿ ಕುಡಿಯೋದಕ್ಕೆ. ಇವಾಗ ಎಲ್ಲರೂ ಯಾರಾದ್ರೂ ಹೊರಗಡೆ ಹೋಗ್ಬೇಕು ಏನಂತಂದ್ರೆ, ನಮ್ ನಮ್ಮ ಮನೆ ಬಾಲ್ಕಾನಿನೇ ನಮ್ಗೆ ಇನ್ನೊಂದು ವರ್ಲ್ಡ್. ಅಲ್ಲೇ ಬಂದು ನಾವು ಟೈಮ್ನ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಏನ್ ತಿಂತಿದ್ದೀನಿ ಅಂತ ಅನ್ಕೊಳ್ತೀರಾ? ನಾನು ನಿನ್ನೆ ಮಾಡಿದ ಗೋಧಿ ಹಿಟ್ಟಿನ ಚಿಪ್ಸ್ ನೋಡಿ, ಆಗ್ಲೇ ಎಷ್ಟು ಖಾಲಿ ಆಗಿದೆ. ನಾನು ಈ ಬಾಕ್ಸ್ ತುಂಬಾ ಮಾಡಿಟ್ಟಿದ್ದೆ, ಆಗ್ಲೇ ಇಷ್ಟೊತ್ತಿಗೆ ಇಷ್ಟು ಖಾಲಿ ಆಗ್ಬಿಟ್ಟಿದೆ. ನಾನು ಇವತ್ತು ಆ ಒಂದು ವಿಡಿಯೋನ ಕೂಡ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂತಂದ್ರೆ ಅದನ್ನ ನೋಡ್ಬಿಟ್ಟು ನೀವೂ ಮಾಡ್ಕೊಳ್ಳಿ. ಟೀ ಟೈಮ್ಗೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ, ಮೂವೀಸ್ ಎಲ್ಲ ನೋಡ್ಕೊಳ್ತಾ ಇಟ್ಕೊಂಡು ತಿನ್ಬೋದು. ಪಾಪ್ಕಾರ್ನ್ ಹತ್ರದೆಲ್ಲ ಇವಾಗ ಏನು ಸಿಗ್ತಾ ಇಲ್ಲಲ್ಲ ಹೊರಗಡೆಯಿಂದ ತಂದ್ಕೊಳ್ಳೋಕ್ಕೆ, ಸೊ ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಹಿಂಗೆ ದಿನ ಒಂದು ಮೂವಿ, ಸ್ವಲ್ಪ ಕೆಲಸ, ಸ್ವಲ್ಪ ಅಡುಗೆ ಊಟ, ಹೀಗೆ ಟೈಮ್ ಸಾಕ್ತಾ ಇದೆ. ಸ್ವಲ್ಪ ದಿನ ಆಗ್ಬಿಟ್ರೆ ಇದಕ್ಕೆ ನಾವು ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಆಲ್ಮೋಸ್ಟ್ ಈ ಒಂದು ಲೈಫ್ ಸ್ಟೈಲಿಗೆ. ಇನ್ನೊಂದ್ ಸ್ವಲ್ಪ ದಿವಸ ಹೀಗೆ ಇದ್ಬಿಟ್ರೆ ಇದೇ ಚೆನ್ನಾಗ್ ಅನ್ಸೋಕು ಸ್ಟಾರ್ಟ್ ಆಗುತ್ತೆ. ಹಾಗೆ ಇದನ್ನ ನೋಡಿದ್ರೆ ನಿಮ್ಗೆ ನೆನಪಾಗ್ಬೋದು, ನಾನು ಮೊನ್ನೆ ಹೇಳಿದ್ದೆ ಸಣ್ಣಗೆ ಇಟ್ಟಿದ್ದೀನಿ ಅಂತ ಹೇಳಿ. ನೋಡಿ ಸಣ್ಣಗೆ ಎಲ್ಲ ಒಣಗಿದೆ, ನಾನು ಮೊನ್ನೆ ಕರೆದಿದ್ದೆ ಇದನ್ನ, ಚೆನ್ನಾಗಾಗಿದೆ. ಸೊ ಈಸಿಯಾಗಿ ಮಾಡ್ಕೊಳ್ಬಹುದು ಇದನ್ನ. ಅಕ್ಕಿ ಇಟ್ಟಿದ್ರೆ ಸಾಕು, ಏನ್ ನೆನ್ಸ್ಬೇಕು ಆ ತರದ್ ಏನು ಕೆಲಸ ಇಲ್ಲ ಇದ್ರಲ್ಲಿ. ನಾನು ನೆಕ್ಸ್ಟ್ ಯಾವಾಗಾದ್ರೂ ನಿಮ್ಗೆ ಮಾಡಿ ತೋರಿಸ್ತೀನಿ. ನಾವು ಇಲ್ಲಿ ಬರ್ಬೇಕು ಅಂತಂತಂದ್ರೆ, ಇಂಡಿಯಾದಿಂದ ಮೋಸ್ಟ್ ಆಫ್ ದ ಟೈಮ್ ಸಂಡಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತೀವಿ. ಏನೋ ಊಟಕ್ಕೆ ಸಂಡಿಗೆ ಇದ್ರೆ ರುಚಿ ಅನ್ಸುತ್ತೆ ಒಂದೊಂದ್ಸತಿ. ಇಲ್ಲೆಲ್ಲ ಬೇರೆ ಸಿಗುತ್ತೆ, ಲೀಸತ್ ಬೇರೆ ಬೇರೆ ಪಾಪಡ್ ಎಲ್ಲ ಸಿಗುತ್ತೆ, ಆದ್ರೂ ಬಿಸಿಬೇಳೆ ಬಾತು ಆ ತರದಕ್ಕೆಲ್ಲ ಈ ತರದ ಮನೆ ಸಂಡಿಗೆನೆ ತುಂಬಾ ಚೆನ್ನಾಗಿರುತ್ತೆ. ಸೊ ಫಾರಿನ್ ಎಲ್ಲಾದ್ರೂ ಇರಿ, ಆರಾಮಾಗಿ ಮಾಡ್ಕೊಳ್ಬಹುದು ಇದನ್ನ, ಮನೇಲೇನೆ ಒಣಸ್ಕೊಳ್ಬಹುದು, ಇಲ್ಲ ಅಷ್ಟು ಬಿಸಿಲು ಕೂಡ ಇಲ್ಲ. ಸೊ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿದೆ. ಸೊ ಇದನ್ನ ಕರೆದಾಗ ಯಾವ ತರ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ. ಸೊ ಟೀ ಎಲ್ಲ ಕುಡ್ದಿದ್ದಾಯ್ತು, ಈಗ ಫ್ರೆಶ್ ಅಪ್ ಆದ್ಮೇಲೆ ನಿಮಗ್ ಸಿಗ್ತೀನಿ. ಟೀ ಎಲ್ಲ ಕುಡಿದ್ಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ದೀಪನೂ ಹಚ್ಚಿ ಇವಾಗ ಕ್ಯಾಮ್ರಾ ಇಟ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ನಿನ್ನೆ ನೈಟ್ ನಾವು ಟಿವಿ ಎಲ್ಲ ನೋಡ್ತಾ ಇದ್ವಿ, ಎಲ್ರಿಗೂ ಗೊತ್ತು, ಎಲ್ರು ದೀಪ ಹಚ್ಚಿ ಒಂದು ಕೊರೋನಾ ವೈರಸ್ ಹೋಗ್ಲಿ ಅಂತ ಹೇಳಿ ಎಲ್ರೂ ದೀಪನ ಹಚ್ಚಿದ್ರು. ನಾವು ಕೂಡ ಅಷ್ಟೇ ಟಿವಿ ನೋಡ್ತಾ ಇದ್ವಿ. ಇಲ್ಲಿ ಟೈಮ್ ಸುಮಾರು 11:30 ಆ ತರ ಆಗಿತ್ತು. ನಾವು ಕೂಡ ಎಲ್ಲ ಟಿವಿನೇನು ಎಲ್ಲ ನ್ಯೂಸ್ ಇಟ್ಕೊಂಡು ನೋಡ್ತಾ ಇದ್ವಿ. ನೋಡಿದಾಗ ಏನೋ ಒಂದು ಪಾಸಿಟಿವ್ ವೈಬ್ಸ್ ನಮಗೂ ಬಂತು. ನಮ್ಗೆ ಇಲ್ಲಿದ್ದವ್ರಿಗೆ ಬಂತು ಅಂದ್ರೆ ಅಲ್ಲಿದ್ದು ಅದನ್ನೆಲ್ಲ ನೋಡೋರ್ಗೆ ಇನ್ನ ಹೆಚ್ಚು ಒಂದು ಧೈರ್ಯ ಬಂದಿರುತ್ತೆ. ಹಾಗೆ ಒಂದೇನೋ ಪಾಸಿಟಿವ್ ವೈಬ್ಸ್ ಕೂಡ ಇರತ್ತೆ. ಎಲ್ಲರೂ ಹಚ್ಚಿದ್ದಾರೆ, ಹಳ್ಳಿಯವರಿದ್ದಾರೆ, ಇವ್ರಿಗೆ ಗೊತ್ತಿಲ್ಲ ಅಂತ ಅನ್ನೋ ಹಾಗೆ ಏನಿಲ್ಲ. ಎಲ್ಲರೂ ಹಳ್ಳಿಯಲ್ಲಿ ಇರೋರು, ಸಿಟಿಯಲ್ಲಿ ಇರೋರು ಎಲ್ಲರೂ ಕೂಡ ಈ ಒಂದು ದೀಪ ಹಚ್ಚುವ ಮೂಲಕ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮನೇಲೂ ಅಷ್ಟೇ ಎಲ್ರೂ ಹಚ್ಚಿದ್ದಾರೆ, ನಮ್ಮ ಅಮ್ಮನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಎಲ್ರೂ ಹಚ್ಚಿ ನಮ್ಗೆ 9:09 ಆದ ತಕ್ಷಣನೆ 9:10 ವಾಟ್ಸ್ಆಪ್ ಸ್ಟೇಟಸ್ಗಳಂದ್ರು ಫುಲ್ ಎಲ್ಲವೂ ದೀಪದ ತುಂಬಿಕೊಂಡ್ಬಿಟ್ಟಿತ್ತು. ಸೊ ನೋಡ್ತಾ ಇದ್ವಿ ಎಲ್ರದು. ಆಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಕಳ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಫೋಟೋಸು. ಏನೋ ಒಂದಾಗಿ ಒಟ್ಟಾರೆಗೆ ಒಂದು ಪಾಸಿಟಿವ್ ವೈಬ್ಸ್ ನ ಎಲ್ರಿಗೂ ಕೊಡ್ತು ಈ ದೀಪ ಹಚ್ಚೋದ್ರ ಮೂಲಕ. ಸೊ ಆದಷ್ಟು ಬೇಗ ಇದೆಲ್ಲವೂ ಕಡಿಮೆ ಆಗ್ಲಿ. ಈ ತರದ್ದು ಒಂದು ಏನಂತಂದ್ರೆ ಇಲ್ಲಿ ಕೂಡ ಮಾಡಿದ್ರು ಒಂದಿನ, ಎಲ್ಲರೂ ಹೊರಗಡೆ ಬಂದು ಕ್ಲಾಪ್ಸ್ ಹೊಡಿಬೇಕು ಅಂತ ಹೇಳಿ, ಬಟ್ ಇಲ್ಲೇನು ಯಾರು ಮಾಡ್ಲೇ ಇಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ಏನು ಅಷ್ಟಾಗಿ ಒಂದು ಏನು ಇಷ್ಟು ರೆಸ್ಪಾನ್ಸ್ ಸಿಗ್ಲಿಲ್ಲ.
ಅವಾಗ ನಮ್ ಭಾರತದಲ್ಲಿ ಇಷ್ಟು ಮಟ್ಟಿಗೆ ರೆಸ್ಪಾನ್ಸ್ ಸಿಕ್ಕಿರೋದು ನೋಡಿ ನಮ್ಗೆ ತುಂಬಾನೇ ಖುಷಿ ಆಯ್ತು. ಏನೋ ಒಂದು ಆ ದೀಪ ಎಲ್ಲ ಅಷ್ಟು ಜನ ದೀಪ ಅದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಒಂದು ಮೈ ರೋಮಾಂಚನ ಆಗುತ್ತೆ ಅದಿಷ್ಟೆಲ್ಲ ನೋಡಿದಾಗ. ಏನು ಎಷ್ಟು ಏನೋ ಒಂದು ಪಾಸಿಟಿವ್ ವೈಬ್ಸ್ ನ ಕೊಡುತ್ತೆ. ಸೊ ನಮ್ಮ ಮನೆಯವ್ರ ಫೋಟೋಸ್ ಹಾಕ್ತೀನಿ ಇಲ್ಲೆಲ್ಲ ನೋಡಿ. ಅವ್ರು ಕೂಡ ಹಚ್ಚಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಚ್ಚಿದ್ದಾರೆ. ಏನೋ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಎಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಸೊ ನಮ್ಮ ಅಜ್ಜಿ ಎಲ್ಲರೂ ದೊಡ್ಡವರಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳವರೆಗೂ ದೀಪ ಇಟ್ಕೊಂಡು ಗೋ ಕರೋನಾ ಅಂತ ಹೇಳಿ ಕೂತ್ಕೊಂಡು ತುಂಬಾನೇ ಆದಷ್ಟು ಬೇಗ ಇದೆಲ್ಲವೂ ಕಡಿಮೆ ಆಗ್ಲಿ ಅಂತ ನಾವೂ ಅನ್ಕೊಳ್ಳೋಣ. ಹಾಗೆ ಇನ್ನೊಂದು ಹೇಳ್ಬೇಕು ಸ್ನೇಹಿತರೆ, ನಾವೆಲ್ಲ ಅನ್ಕೊಳ್ತಾ ಇದ್ವಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ, ಆದ್ರೆ ಇವಾಗ ಈ ಕೊರೋನಾ ಅನ್ನೋದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿನೇ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಕೂಡ ಸಾಕಷ್ಟು ಕೇಸಸ್ ಗಳು ರಿಪೋರ್ಟ್ ಆಗ್ತಾ ಇದೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಒಬ್ರಿಗೆ ಬಂದಿದೆ. ಸೊ ಅವ್ರ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಅವ್ರಿಗೆ ಟ್ರಾವೆಲ್ ಹಿಸ್ಟ್ರಿ ಇತ್ತು. ಸೊ ಅವರು UK ಇಂದ ಇಲ್ಲಿಗೆ ಬಂದಿದ್ರು, ಅವ್ರಿಗೆ ಬಂದಿದೆ ಅಂತ ಹೇಳಿ ಈಗ ತುಂಬಾ ಫುಲ್ ಸ್ಟ್ರಿಕ್ಟ್ ಆಗಿ ಲಾಕ್ಡೌನ್ ಮಾಡಿದ್ದಾರೆ. ಇಲ್ಲೆಲ್ಲ ಏನಾಗ್ತಾ ಇದೆ ಅಂತಂದ್ರೆ ಒಂದೊಂದು ಅಪಾರ್ಟ್ಮೆಂಟ್ ಫುಲ್ ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಒಂದು 20-25 ಕೇಸ್ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಬಂತು ಅಂತಂದ್ರೆ ಅವ್ರು ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಲಿಫ್ಟ್ ಏನೂ ಸಹ ಇರೋದಿಲ್ಲ, ಮನೇಲಿನೆ ಇರಬೇಕು. ಇಲ್ಲಿಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ರಿಗೆ ಬಂದಿದೆ. ನಮಗೂ ಸಾಕಷ್ಟು ಭಯ ಇದೆ ಇಲ್ಲೆಲ್ಲ ಅಡ್ಡಾಡೋದಕ್ಕೆ, ಹೊರಗಡೆ ಹೋಗೋದಕ್ಕೆ. ನಾನಂತರೂ ಕೆಳಗಡೆ ಹೋಗ್ಲಾರ್ದೆ ಈಗ ಸುಮಾರು ಒಂದು 25 ದಿನ ಆಯ್ತು. ನಾನು ಲಿಫ್ಟ್ ಹತ್ರ ಕೂಡ ಹೋಗಿಲ್ಲ. ಏನಾದ್ರೂ ಅದೇ ಹಾಲು ತರಕಾರಿ ಅಷ್ಟೇ ನಾವು ತಗೊಳ್ಳೋದು. ಹಾಲು ಕೂಡ ಅಷ್ಟೇ ಬೆಳಗ್ಗೆ ತಂದಿಟ್ಟು ಹೋಗಿರ್ತಾರೆ, ನಾವು ಸಾಯಂಕಾಲ ಹೋಗಿ ತಗೊಳ್ತೀವಿ. ಅದು ಕೂಡ ಸುಮಂತ್ ಅವ್ರು ಹೋಗಿ ತಗೊಂಡ್ ಬರ್ತಾರೆ. ಇಲ್ಲಿ ಅವರು ಬಂದಿದ್ರಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತವ್ರು, ಅವರು ಹೋಗಿರುವಂತ ಲಿಫ್ಟ್ ಎಲ್ಲಾನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆ ಲಿಫ್ಟ್ ನ ಯಾರು ಬಳಸ್ತಾ ಇಲ್ಲ. ಹಾಗೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಕಾಮನ್ ಏರಿಯಾ ಏನಿದಲ್ಲ ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಯಾಕೆಂತಂದ್ರೆ ಅಲ್ಲಿ ಹೋಗಿ ತುಂಬಾ ಜನ ಕೂಡ್ತಾ ಇರ್ತಾರೆ, ಕೆಳಗಡೆ ಮಕ್ಕಳನ್ನು ಆಟ ಆಡಕ್ಕೆಲ್ಲ ಬರ್ತಾ ಇರ್ತಾರೆ. ಸೊ ಆ ಒಂದು ಪ್ಲೇಸ್ ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಎಲ್ಲೂ ಹೋಗೋಕ್ಕಿಲ್ಲ. ನಿಮ್ ಕೂಡ ತೋರಿಸ್ತೀನಿ ಇವತ್ತು ಹೊರಗಡೆ ಎಲ್ಲ ಯಾವ ತರ ಇದೆ ಅಂತ ಹೇಳಿ. ಸೊ ಬನ್ನಿ ಇವಾಗ ನಾನು ಇಲ್ಲಿ ಹೊರಗಡೆ ಎಲ್ಲ ಯಾವ ತರ ಸಿಚುವೇಶನ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ ಹೊರಗಡೆ. ನಾನು ಕೂಡ ತುಂಬಾ ದಿನ ಆದ್ಮೇಲೆ ಹೊರಗಿನ ಪ್ರಪಂಚನ ನೋಡ್ತಾ ಇದ್ದೀನಿ ನಿಮ್ ಜೊತೆನೆ. ಸೊ ನೋಡ್ಬೋದು ಇಲ್ಲಿ ನೀವು ಪೊಲೀಸ್ ಅಲ್ಲಿ ಮುಂದೆ ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಗೆ ಆದಷ್ಟು ಜೂಮ್ ಮಾಡಿ ತೋರಿಸುವಂತ ಪ್ರಯತ್ನ ಮಾಡಿದೀನಿ. ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಇಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಮುಂದೆನೆ ಫ್ಲೈಓವರ್ ಕೂಡ ಇದೆ. ಇದು ನಾರ್ಮಲ್ ಡೇಸ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ ಈ ಒಂದು ಫ್ಲೈಓವರ್ ಹಾಗೆ ಕೆಳಗಿನ ರೋಡು, ಆದ್ರೆ ಇವಾಗ ನೋಡಿ ತುಂಬಾ ಖಾಲಿ ಹೊಡಿತಾ ಇದೆ. ಇಲ್ಲಿ ಒಂದು ಕಾರಿಗೆ ಒಬ್ಬ ಪರ್ಸನ್ ಮಾತ್ರನೇ ಹೋಗೋಕೆ ಅಲೋ ಮಾಡಿದ್ದಾರೆ. ಇವಾಗ ರಾತ್ರಿ ಅಡಿಗೆನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಮಧ್ಯಾಹ್ನದ ಚಿತ್ರಾನ್ನ ಇದೆ, ಇನ್ನ ಸ್ವಲ್ಪ ವೈಟ್ ರೈಸ್ ಮಿಕ್ಕಿತ್ತು, ಅದಕ್ಕೆ ಮೊಸರನ್ನ ಕಲಿಸ್ಬೇಕು. ಹಾಗೆ ನೆನ್ನೆ ಮಾಡಿರುವಂತ ಚಪಾತಿನೂ ಮಿಕ್ಕಿದೆ. ಸೊ ಅದರಿಂದ ನಾನು ಚಪಾತಿ ನೂಡಲ್ಸ್ ನ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಆ ಒಂದು ರೆಸಿಪಿನ ತೋರಿಸ್ತೀನಿ. ನೀವು ನಿಮ್ಮ ಮನೇಲಿ ಚಪಾತಿ ಮಿಕ್ಕಿದ್ರೆ ಇದನ್ನ ಟ್ರೈ ಮಾಡ್ಬೋದು. ಬನ್ನಿ ಏನೇನು ವೆಜಿಟೇಬಲ್ಸ್ ಬೇಕು ಯಾವ ತರ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನಾನು ಚಪಾತಿ ನೂಡಲ್ಸ್ ನ ಮಾಡೋದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮು ಅಂದ್ರೆ ದೊಣ್ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕ್ಯಾಬೇಜ್ ಹಾಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ. ಇದಕ್ಕೆ ನೀವು ಕ್ಯಾರೆಟ್ ಎಲ್ಲಾನು ಇದ್ರೆ ಹಾಕೊಳ್ಬಹುದು. ಹಾಗೆ ಇದನ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಅಂದ್ರೆ ನೂಡಲ್ಸ್ಗೆ ಯಾವ ತರ ಕಟ್ ಮಾಡ್ಕೊಳ್ತೀರಾ ನೋಡಿ ಅದೇ ತರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಇವಾಗ ತರಕಾರಿ ಎಲ್ಲ ಕಟ್ ಮಾಡಿದ್ದಾಯ್ತು. ನಾನು ನಿನ್ನೆ ಮಾಡಿರುವಂತ ಚಪಾತಿ ಉಳಿದಿತ್ತು, ಮೂರಿತ್ತು ಚಪಾತಿ, ಒಂದು ಖಾರದ ಚಪಾತಿನೂ ಮಿಕ್ಕಿತ್ತು. ಸೊ ಅದನ್ನು ಕೂಡ ತಗೊಂಡು ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ಉಳಿದಿತ್ತು ಅಂತಂದ್ರೆ ಎರಡೆರಡು ಮೂರನ್ನೇ ರೋಲ್ ಮಾಡ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಆತರ ರೋಲ್ ಮಾಡಿ ಉದ್ದುದ್ದ ಕಟ್ ಮಾಡಿದ್ರೆ ನಮ್ಗೆ ಸೇಮ್ ಟೈಪ್ ನೂಡಲ್ಸ್ ತರ ಉದ್ದುದ್ದನೇ ಬರುತ್ತೆ. ಇವಾಗ ನೂಡಲ್ಸ್ಗೆ ಏನೇನು ಬೇಕೋ ಅದನ್ನ ಫಸ್ಟ್ ನಾನೊಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಆಯಿಲ್ ನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಹೆಚ್ಕೊಂಡಿರುವಂತಹ ತರಕಾರಿ ಅಂದ್ರೆ ಆನಿಯನ್ ನ ಹಾಕಿ ಸ್ವಲ್ಪ ಫ್ರೈ ಆಗ್ಬೇಕು. ಅದಾದ್ಮೇಲೆ ನಾನು ಒಂದ್ ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊತಿದ್ದೀನಿ. ಅದು ಇಲ್ಲ ಅಂತಂದ್ರೆ ನೀವು ಸಣ್ಣದಾಗಿ ಹೆಚ್ಚಿ ಹಾಕೊಳ್ಬಹುದು.
ಅದಾದ್ಮೇಲೆ ನಾನು ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ಕೂಡ ಬೇಯಬಾರ್ದು, ಅರ್ಧಂಬರ್ಧನೆ ಇರಬೇಕು ಅಂದರೆ ಚೆನ್ನಾಗಿರತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಾನು ಇದಕ್ಕೆ ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ. ಇದೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ, ಜಾಸ್ತಿ ಹಾಕಬೇಡಿ, ತುಂಬ ಸ್ಟ್ರಾಂಗ್ ಆಗುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ನ ಹಾಕ್ತಾ ಇದ್ದೀನಿ. ನೀವು ಟೊಮೆಟೊ ಸಾಸ್ ಇತ್ತು ಅಂತಂದ್ರೂ ಹಾಕೊಳ್ಬೋದು, ಆಮೇಲೆ ಚಿಲ್ಲಿ ಸಾಸ್ ಇತ್ತು ಅಂತಂದ್ರೂ ಕೂಡ ನೀವು ಅದನ್ನು ಕೂಡ ಹಾಕೊಳ್ಬೋದು ಇದಕ್ಕೆ. ಹಾಗೆ 1/2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ, ಅಂದರೆ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಅದೇ ಇದಕ್ಕೆ ಖಾರದ ಒಂದು ಟೇಸ್ಟ್ನ ಕೊಡುತ್ತೆ. ಇದೆಲ್ಲ ಹಾಕೊಂಡು ಚೆನ್ನಾಗಿ ಕಲಸಿದ ಮೇಲೆ ನಾನು ಚಪಾತಿನ ಏನು ಉದ್ದಕ್ಕೆ ನೂಡಲ್ಸ್ ತರ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿ ಕಲಸ್ಕೋಬೇಕು. ಈ ತರ ಮಾಡಿ ಕೊಡೋದ್ರಿಂದ ಮಕ್ಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಚಪಾತಿ ನೆಕ್ಸ್ಟ್ ಡೇ ಆದ್ಮೇಲೆ ತಿನ್ನಕ್ಕೆ ಸ್ವಲ್ಪ ಬೇಜಾರು ದಿನ ದಿನ ತಿನ್ನಕ್ಕೆ, ಸೊ ಈ ತರ ಮಾಡ್ಕೊಂಡು ನಾವು ಕೂಡ ತಿನ್ಬಹುದು. ಇದನ್ನ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಆಗಿನೂ ಮಾಡ್ಕೊಳ್ಬಹುದು, ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡ್ಕೊಳ್ಬಹುದು. ಇದಿಷ್ಟೇ ಎಲ್ಲ ಹಾಕಿ ಕಲಸಿದ್ರೆ ನಮ್ಮ ಚಪಾತಿ ನೂಡಲ್ಸ್ ರೆಡಿ ಆಗುತ್ತೆ. ರಾತ್ರಿ ನಮ್ಮ ಊಟಕ್ಕೆ ಚಪಾತಿ ನೂಡಲ್ಸ್ ಮೊಸರನ್ನ ಹಾಗೆ ಅನ್ನ ಸ್ವಲ್ಪ ಮಿಕ್ಕಿತ್ತಲ್ವಾ, ಅದರಲ್ಲಿನೇ ನಾನು ಗುರಳ್ ಪುಡಿ ಉಪ್ಪಿನಕಾಯಿ ತುಕ್ಕು ಎಲ್ಲ ಹಾಕಿ ಕಲಸಿದ್ದೆ. ಸೊ ಉಳಿದಿರೋದ್ರಲ್ಲಿನೇ ಎಮ್ಮೆಯಾಗಿ ನಮ್ಮ ರಾತ್ರಿ ಅಡಿಯಿಂದನ ರೆಡಿ ಮಾಡ್ಕೊಂಡ್ವಿ. ಇವಾಗ ನಮ್ದು ಊಟ ಎಲ್ಲ ಆಯ್ತು, ಟೈಮ್ ಸುಮಾರು 10:30 ಆಗಿದೆ. ಇವಾಗ ಹಾಲು ತಗೊಂಡ್ ಬರಕ್ಕೆ ಹೋಗ್ತಾ ಇದಾರೆ. ನಾನು ಹೋಗ್ತಾ ಇಲ್ಲ ಹಾಲು ತಗೊಂಡ್ ಬರಕ್ಕೆ, ಸುಮಂತ್ ಅವ್ರು ಹೋಗ್ತಾ ಇದಾರೆ. ಸೊ ನಿಮ್ ಕೂಡ ಸುಮಂತ್ ಅವ್ರ ಕೆಳಗಡೆ ಯಾವ ತರ ಇದೆ ಇಲ್ಲಿ ಲಿಫ್ಟ್ ಅಲ್ಲಿ ಎಲ್ಲ ಏನೇನಾಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾರೆ, ನೀವು ಹೋಗಿ ನೋಡ್ಕೊಂಡ್ ಬನ್ನಿ ಅವ್ರ ಜೊತೆನೆ. ಸೊ ಬನ್ನಿ, ಈಗ ಆಲ್ಮೋಸ್ಟ್ 10:30 ಆದ್ರೆ ನಾನು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಮತ್ತೆ ಯಾರಾದ್ರೂ ಲಿಫ್ಟ್ ಅಲ್ಲಿ ಯಾರಾದ್ರೂ ಸಿಗ್ತಾರೇನಂತ ಅಷ್ಟೊಂದು ಅಂಜಿಕೆ ಆಗಿದೆ. ಸೊ ನಾವು ಇಲ್ಲೇ ದೇಶದಿಂದ ಬಿಟ್ಟು ದೇಶದಲ್ಲಿ ಬಿಟ್ಕೊಂಡು ತಿಂತಿರ್ತೀವಿ. ಫಸ್ಟ್ ನಾವು ಸ್ವಲ್ಪ ಆರಾಮಾಗಿದ್ರೆ ಮನೆಯವರು ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಸೊ ಇವಾಗ ನಾನು ಈ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ. ನಾನು ಸ್ವಲ್ಪ ಪೇಪರ್ನ ಕೂಡ ತೊಗೊಂಡಿದ್ದೀನಿ, ಮತ್ತೆ ಇಲ್ಲಿ ಟಚ್ ಮಾಡಬೇಕು, ಈಗ ನಾವು ಲಿಫ್ಟಲ್ಲಿ ಹೋಗಬೇಕಾದ್ರೆ ನಾವು ಪ್ರೆಸ್ ಮಾಡಬೇಕಲ್ಲ. ಸೊ ಈಗ ನಾನು ಪೇಪರ್ ನಿಶ್ಕೊಂಡು ಹೋಗ್ತಾ ಇದ್ದೀನಿ, ಹೋಗಿ ತೋರಿಸ್ಕೊಂಡು ಬರ್ತೇನೆ. ಇವತ್ತು ಯಾರು ಇರೋದಿಲ್ಲ, ಖಾಲಿ ಖಾಲಿ ಬಿಡ್ತಾ ಇರುತ್ತೆ. ಬಟ್ ನಾರ್ಮಲ್ ಟೈಮಲ್ಲಿ 10:00 ಸುಮಾರು ನಾವೇನಾದರೂ ಹೋದರೆ ನಾರ್ಮಲ್ ಸಿಗ್ತಾರೆ ಇಲ್ಲೆಲ್ಲ, ನೈಟ್ 11 12 1 2 ಗಂಟೆ ಮುಂದೆ ತಿರುಗಾಡ್ತಾ ಇರ್ತಾರೆ. ಸೊ ಹಾಗೆ ಮಾಸ್ಕ್ ಏನಂತ ಮೇಲೆಬಾರ್ದು, ಮತ್ತೆ ಮಾಸ್ಕನ್ನ ಕೈಯಿಂದ ಮುಟ್ಟಕೋಬೇಡಿ. ಭಾಳಷ್ಟು ಜನ ಮಾಸ್ಕ್ ಹಾಕೊಂಡ್ಮೇಲೆ ಇದನ್ನ ನಾವು ಕೈಯೆಲ್ಲ ಮುಟ್ಟಕ್ ನೋಡ್ತೀವಿ, ಸ್ವಲ್ಪ ಈ ತರ ವೈರ್ ಏನು ಕೊಟ್ಟಿರ್ತಾರಲ್ಲ ಇದರಿಂದಾನೆ ಹಿಂದಿಂದ ಹಾಕೊಳ್ಳೋದು ಮತ್ತೆ ತೆಗೆಯೋದು ಮಾಡ್ಕೋಬೇಕು. ಕೈಯಿಂದ ಯಾವುದೇ ಕಾರಣಕ್ಕೂ ನಾನು ಒಂದು ಮಾಸ್ಕನ್ನ ನೀವು ಮುಟ್ಟಕ್ಕೂ ಹೋಗಬೇಡಿ. ಬನ್ನಿ, ಹೋಗಿ ಬರೋಣ. ಬಂದಮೇಲೆ ಮತ್ತೆ ಸ್ವಲ್ಪ ಕೈಯನ್ನ ಮತ್ತೆ ಕಾಲನ್ನ ಆದಷ್ಟು ಬಿಸಿನೀರಲ್ಲಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹೊರಗಡೆ ನೀವೇನಾದರೂ ಹೋಗಿ ಬಂದಿದ್ರೆ ಒಂದು ಟೈಮ್ ಸ್ನಾನ ಮಾಡಿಬಿಟ್ರೆ ತುಂಬ ಸೇಫ್ ಆಗಿರ್ತಾರೆ, ನಿಮ್ಮ ಮನೆಗೂ ನೀವು ಕೂಡ ತುಂಬ ಸೇಫ್ ಆಗಿರ್ಬೋದು. ಸೊ ನನ್ನ ಡ್ಯೂಟಿ ಎಲ್ಲ ಅವ್ರು ತಗೊಂಡಿದ್ದಾರೆ, ಸೊ ಅವರೇ ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಲಿಫ್ಟ್ನ ಅಪಾರ್ಟ್ಮೆಂಟ್ ಅವ್ರು ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಂದು ಕೊರೋನಾ ವೈರಸ್ ಡಿಟೆಕ್ಟ್ ಆಗಿತ್ತು ನಮ್ಮ ಈ ಒಂದು ಅಪಾರ್ಟ್ಮೆಂಟಲ್ಲಿ. ಸೊ ಅದಕ್ಕೋಸ್ಕರ ಈ ಒಂದು ಲಿಫ್ಟನ್ನು ಅವ್ರು ಯೂಸ್ ಮಾಡಿದ್ದಾರೆ ಅಂತೇಳಿ ಅವ್ರು ಆಲ್ರೆಡಿ ಬಂದ್ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ದಿನ ಆಯಿತು ಇನ್ನೂ ಓಪನ್ ಮಾಡಿಲ್ಲ. ಸೊ ಈ ಟೈಮಲ್ಲಿ ಲಿಫ್ಟ್ ಎಲ್ಲ ಖಾಲಿ ಇರುತ್ತೆ. ಇಲ್ಲೇ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಅವರು ಅಪಾರ್ಟ್ಮೆಂಟ್ ಅವರಲ್ಲಿ, ಒತ್ತಿದ್ದನ್ನ ನಾವು ಸ್ಯಾನಿಟೈಸರ್ ಮಾಡ್ಕೋಬೋದು, ಕೈ ವಾಶ್ ಮಾಡ್ಬೋದು. ಇಲ್ಲಿ ಎಲ್ಲ ಕೆಳಗಡೆ ಬಂದ್ರೆ ಇಲ್ಲಿ ನೀವು ನೋಡ್ಬೋದು ಏನು ಕೂಡ ಕಾಣಿಸ್ತಾ ಇಲ್ಲ. ಇದು ಚೇರ್ಸ್ನೆಲ್ಲ ಅವರು ತೆಗೆದಿಟ್ಟು ಇಟ್ಟಿದ್ದಾರೆ. ನಮಗೆ ಹಾಲ್ ಬಂದಿರುತ್ತೆ, ಆ ಒಂದು ಬಾಕ್ಸಲ್ಲಿ ಇಟ್ಟಿರ್ತಾರೆ. ನಮ್ಮ ನಮ್ಮ ಬಾಕ್ಸ್ಗಳಿರುತ್ತೆ, ಈ ಒಂದು ಬಾಕ್ಸಲ್ಲಿ ಹೋಗಿ ನಾವು ಜಸ್ಟ್ ಕಲೆಕ್ಟ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಈಗ. ಇಲ್ಲಿ 2 ಬ್ಲಾಕ್ ಇದೆ, ಬ್ಲಾಕ್ ಎ ಮತ್ತು ಬ್ಲಾಕ್ ಬಿ ಅಂತೇಳಿ. ಅವೆರಡಕ್ಕೂ ಇರ್ತಕ್ಕಂಥ ಕನೆಕ್ಷನ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಕಾಮನ್ ಫ್ಲೋರಿಂದನೂ ಹೋಗೋಂಗಾಗಿಲ್ಲ, ಹಾಗೆ ಕೆಳಗಡೆನೂ ಕೂಡ ಬಂದು ಹೋಗೋಂಗಾಗಿಲ್ಲ. ಆ ಥರ ಇದೆ. ನಮಗೆ ಏನಾದರೂ ಕೆಲಸ ಇತ್ತಪ್ಪ ಅಂದರೆ ಮಾತ್ರ ನಾವು ಕೆಳಗಡೆ ಹೋಗಿ ಬರಬೇಕು. ಇಲ್ಲಿ ಕೂಡೋದಕ್ಕೆ ಆಗಲಿ ಅಥವಾ ಏನೇ ಮಾಡೋದಕ್ಕೂ ಇಲ್ಲಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕನ್ಸರ್ನ ಅವರ ಅಪಾರ್ಟ್ಮೆಂಟ್ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಹಾಲ್ನೆಲ್ಲ ತಂದಮೇಲೆ ಒಂದ್ಸಲಿ ನಾನು ತುಂಬ ಕ್ಲೀನಾಗಿದ್ದಾಗ ತೊಳೆದಿದ್ದೀನಿ ಮೇಲೆ ಕವರ್ ಎಲ್ಲ, ಹಾಗೆ ನಾನು ಕೂಡ ಫ್ರೆಶ್ ಆಗಿ ಬಂದಿದ್ದೇನೆ. ಸೊ ಆದಷ್ಟು ನೀವು ಕೂಡ ಸೇಫ್ ಆಗಿರಿ ಈ ಒಂದು ಟೈಮಲ್ಲಿ, ತುಂಬ ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ ನಾವು ಬೇರೆ ಅಪಾರ್ಟ್ಮೆಂಟ್ಗೆಲ್ಲ ಬಂದಿದ್ದೆ, ಆ ಕಡೆ ಎಲ್ಲ ಬಂದಿದೆ ಅಂತ ನಾವು ಇದು ಅನ್ಕೊಂಡು ಕೂತಿದ್ವಿ. ಆಮೇಲೆ
ದೃಶ್ಯದಲ್ಲಿ ಹೇಳ್ಬೇಕಂತಂದ್ರೆ ಈಗ ನೋಡಿ ನಮ್ಮ ಅಪಾರ್ಟ್ಮೆಂಟ್ಗೆ ಬಂದ್ಮೇಲೆ ನಾವೆಲ್ಲ ಸ್ವಲ್ಪ ಸೀರಿಯಸ್ ಆಗಿದ್ದೀವಿ. ಸೊ ಅದಕ್ಕೆ ಯಾವ ಯಾರಿಂದ ಬರುತ್ತೆ ಹೆಂಗ್ ಬರುತ್ತೆ ಅಂತೇಳಿ ನೀವು ಪ್ರಿಡಿಕ್ಟೇ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಯಾರನ್ನು ಕೂಡ ನಂಬಲೇ ಆಗದಂತಹ ಒಂದು ಪರಿಸ್ಥಿತಿಯಲ್ಲಿ ಆಗಿದೀವಿ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಮೇಲೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ, ಮೂರ್ ನಾಲ್ಕು ಜನ ಫ್ರೆಂಡ್ಸ್ ಎಲ್ಲ ಇದೀವಿ, ಬಟ್ ನಾವು ಯಾರು ಕೂಡ ಅಷ್ಟೊಂದೇನು ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ. ಈ ಒಂದು 15-20 ದಿನದಿಂದ ಏನಿದ್ರೆ ಸುಮ್ಮನೆ ಮೆಸೇಜಿಗೆ ಸರಿ ಮಾಡೋದಷ್ಟೇ. ಎಲ್ಲೂ ಕೂಡ ಹೋಗಿ ಕೆಳಗಡೆ ಬಂದು ಮೀಟ್ ಆಗಿ ಆ ತರ ಎಲ್ಲೂ ಕೂಡ ಮಾಡಿಲ್ಲ. ಯಾರು ಅವರು ಮಾಡಿಲ್ಲ, ನಾವು ಮಾಡಿಲ್ಲ. ಸೊ ಫ್ರೆಂಡ್ಸ್, ಉಮಾ ವ್ಲಾಗ್ಸ್ ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಇದೇ ತರನೇ ಇರಲಿ, ಇನ್ನಷ್ಟು ಪ್ರೋತ್ಸಾಹಿಸಿ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನನ್ನ ಕೆಲಸ ಅವ್ರು ತಗೊಂಡಿದ್ದಾರೆ ಫ್ರೆಂಡ್ಸ್. ಇವತ್ತು ಸುಮಂತ್ ಅವರೇ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ ಅಂತೆಲ್ಲ ಏನೋ ಹೇಳ್ಬಿಟ್ರು, ಅವ್ರಿಗೇನಷ್ಟು ಅಭ್ಯಾಸ ಇಲ್ಲ ವ್ಲಾಗ್ಸ್ ಎಲ್ಲ ಮಾಡಿ. ಸೊ ಸುಮ್ಮನೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಟ್ರೈ ಮಾಡಿದ್ರು ಇವತ್ತು. ಅವ್ರಿಗೆ ಅಷ್ಟಾಗಿ ಬರಕ್ಕೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ನಾನೇ ಕಾಣಿಸ್ತಾ ಇದ್ದೆ, ಒಂದಿನ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ ಅಂತೇಳಿ. ಅವ್ರು ಯಾವಾಗಲೂ ನಾನು ಮಾಡ್ತಾ ಇರ್ಬೇಕಾದ್ರೆ ನೀನ್ ಹಿಂಗ್ ಮಾತಾಡಲ್ಲ, ನೀನ್ ಹಿಂಗ್ ಇರಲ್ಲ ಅಂತೇಳಿ ನನ್ಗೆ ಹೇಳ್ತಾ ಇದ್ರು. ಸೊ ಒಂದ್ ದಿವಸ ನೀವು ಮಾಡಿ ನೋಡಿ ನಿಮಗ್ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತೇನೋ ಟ್ರೈ ಮಾಡಿದ್ರು ಒಂದ್ ಸ್ವಲ್ಪ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ, ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಒಳಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ನಮಸ್ಕಾರ. ಈ ಒಂದು ಟೈಮ್ ಅನ್ನ ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಿ. ಓಕೆ, ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಸೇಫ್ ಆಗಿರ ಅಂತೇಳಿ ತಮ್ಮ ತಮ್ಮ ಇದರಲ್ಲಿ ಎಲ್ಲೂ ಕೂಡ ಹೊರಗಡೆ ಹೋಗದೆ ಒಂದು 10-15-20 ದಿನ ದಬ್ಬಿ ಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸುರಕ್ಷಿತ ಆಗಿರ್ಬೋದು. ಸ್ಟೇ ಹೆಲ್ದಿ, ಸ್ಟೇ ಸೇಫ್ ಬೇಡ.